ಈಗ ಇದೊಂದು ಹರ್ಕೊಂಬರೋ ನೀರು ಹರ್ಕೊಂಬರೋ ಜಾಗ ಆಯ್ತಾ. ಒಂದು ಕಾಲದಲ್ಲಿ ಒಂದು ಕ್ಲೀನ್ ಹೊಳೆ ಇತ್ತು, ಇದೆಲ್ಲ ಇತ್ತು. ಈಗ ಬೆಂಗಳೂರು ಹತ್ರ ಬಂದಿದೆ, ಹಿಂದ್ಗಡೆ ನೀಲಗಿರಿ ತೋಪು ಮಾಡಿದ್ದಾರೆ, ಆದ್ರೆ ಚೆನ್ನಾಗೇ ಇದೆ, ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡ್ರೆ ಒಂಥರ ಸಂತೋಷ ಆಗುತ್ತಲ್ವಾ. ಗಲೀಜು ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಹೆಚ್ಚಾಗಿ ಮಾಡಬೇಕಾಗಿತ್ತು. ಏನಿವೆ ಮಾಡಿಲ್ಲ, ವಾಸನೆನೂ ಇಲ್ಲ, ಚಿಕನ್ ವೇಸ್ಟು ಕೆಟ್ಟ ವಾಸನೆನೂ ಇಲ್ಲ. ಹಾಂ, ಅದೊಂದು. ಆಮೇಲೆ ಇಂಥ ಜಾಗದಲ್ಲಿ ಆಕ್ವಾಟಿಕ್ ಪ್ಲಾಂಟ್ ಕಮ್ಯುನಿಟಿ ಇರುತ್ತೆ, ಗಿಡ ಮೂಲಿಕೆಗಳದ್ದು ಏನದು ಕಮ್ಯುನಿಟಿ, ಕನ್ನಡದಲ್ಲಿ ಏನದು ಸಮೂಹ, ಸಮೂಹ ಇನ್ನೂ ಬೇರೆ ಬೇರೆ ವರ್ಡ್ ಇದೆ, ಒಂದು ನಾಲ್ಕು ಹುಡುಕಿ ಹೇಳು ಆಮೇಲೆ. ಸೊ ಅವೆಲ್ಲ ಇದ್ದಾವೆ ಆಯಿತಾ. ಇದ್ರ ಉಪಯೋಗ ಏನಂದ್ರೆ ಇಂಥದ್ದು, ಕಚ್ಚಡ ನೀರು ಬಂದರೆ ಎಲ್ಲ ಗಿಡ ಮೂಲಿಕೆ ಸಂಪರ್ಕಗಳು ಇರುತ್ತೆ. ಹೌದು, ಎಲ್ಲ ಗಿಡ ಮೂಲಿಕೆ ನೀರಿಂದ ಮಾತ್ರ, ನೀರು ಸಂಬಂಧಪಟ್ಟ ಹೌದು ಅವೆಲ್ಲ ಆಯ್ತಾ. ನೀರು ಅಡಿ ಬದುಕುವವರು, ನೀರು ಮೇಲೆ ಸೈಡಲ್ಲಿ ಅದು ಇದು ಎಲ್ಲ ಸಂಪರ್ಕ ಇರುತ್ತೆ. ಇಂಥ ಗಿಡಗಳು ಏನು ಮಾಡ್ತವೆ ಅಂದರೆ, ನೀರಲ್ಲಿರುವ ಕೊಳಚೆ ಕಚ್ಚಡ ಕಸ ಎಲ್ಲ ಹೀರ್ಕೋತವೆ ಆಯ್ತಾ. ಸ್ವಲ್ಪ ಲೈಟ್ ಪೊಲ್ಯೂಷನ್, ಸೋಪ್ ನೀರು ಸ್ನಾನದ ನೀರಲ್ಲಿ ಇದ್ದರೆ ಕ್ಲೀನ್ ಮಾಡಿಬಿಡುತ್ತೆ. ಅದ್ರ ಬೇರು ಫಿಲ್ಟ್ರೇಷನ್ ಥರದ ಕೆಲಸ ಮಾಡುತ್ತೆ, ಫಿಲ್ಟ್ರೇಷನ್ ಸಿಸ್ಟಮ್ ಥರ ನ್ಯಾಚುರಲ್ಲು ಆಯಿತಾ. ಸೊ ಅದರಲ್ಲಿ ಹರ್ಕೊಂಬರೋ ನೀರು ಅದು ಫಿಲ್ಟರ್ ಆಗುತ್ತೆ, ಆ ಕಳೆಗಳೆಲ್ಲ ಕ್ಲೀನ್ ಮಾಡಿ ಮಾಡಿ ಬರ್ತವೆ, ಇದರಲ್ಲಿರೋ ಮೀನು ಕಸ ಎಲ್ಲ ತಿನ್ನುತ್ತೆ. ಮೇಲಿಂದ ಬರುವ ನೀರು ಸ್ವಲ್ಪ ಫಿಲ್ಟರ್ ಮಾಡಿ ಕ್ಲೀನಾಗಿ ಕೆಳಗಡೆ ಕಳಿಸುತ್ತೆ, ಗೊತ್ತಾಯ್ತಾ. ಅದಕ್ಕೋಸ್ಕರ ನಮ್ಮ ನೀರನ್ನು ಕಾಪಾಡಬೇಕು ಅಂತ ನಮ್ಗೆ ಆಸೆ ಇದ್ದರೆ, ಹರಿಯ ನೀರಿರುವ ಅಲ್ಲಿ ಇಂಥದ್ದನ್ನೆಲ್ಲ ನಾವು ಕಾಪಾಡಿ ಬೆಳ್ಕೊಂಡ್ರೆ ನಮ್ಮ ನೀರು ಕ್ಲೀನಾಗಿ ಚೆನ್ನಾಗಿರುತ್ತೆ, ಇಲ್ಲದಿದ್ರೆ ಇರಲ್ಲ, ಗೊತ್ತಾಯ್ತಾ. ಹಾಳಾಗೋಗುತ್ತಲ್ಲ. ಸೊ ಪ್ಯೂರ್ ವಾಟರ್ ಬೇಕಲ್ಲ ಕುಡಿಯೋಕ್ಕೆ. ಹೌದು, ಅದಕ್ಕೋಸ್ಕರ ಇದನ್ನು ಕಾಪಾಡ್ಕೋಬೇಕು. ಇನ್ ಅವರ್ ಓನ್ ಇಂಟ್ರೆಸ್ಟ್,